Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಭಯನ ಯಾರು ನೋಡಿ? ನಿಮ್ ತಾಯಿನ, ನಿಮ್ ಅಣ್ಣನ್ನ, ಅಥವಾ ನಿಮ್ ಅಣ್ಣನ ಜೊತೆ ಒಬ್ಳಿರ್ತಾಳಲ್ಲ ಅವಳು ನಾನು ನೋಡ್ತೀನೋ ಅಥವಾ ಅವರೇ ನನ್ನ ನೋಡ್ಬಿಡ್ತಾರೇನೋ ಅಂತ ಭಯ ಆಯ್ತು. ಏನ್ ಹೇಳ್ತಿದೀರ? ಅರ್ಥ ಆಗ್ಲಿಲ್ಲ. ನನಗೆ ಅರ್ಥ ಆಯ್ತು. ಈ ಓಲ್ಡ್ ಮ್ಯಾನ್ ನನ್ನ ಬಗ್ಗೆ ಹೇಳ್ಬಿಟ್ರೆ ವಿಷ ಅವನಿಗೆಲ್ಲ ಗೊತ್ತಾಗೋಗುತ್ತಲ್ಲ. ಗಾಬರಿ ಆಗದೆ ಅದೇನು ಅಂತ ಹೇಳಿ ಆಚಾರ್ಯ. ಹೇಳ್ತೀನಿ ವಿಶಾಲ್ ಅವರೇ, ಡೈರಿಯಲ್ಲಿ ಬದ್ರಿನಾಥ್ ಅವರು ಏನ್ ಬರ್ದಿದ್ದಾರೆ ಅಂತ ನೀವು ಓದೇ ಇರ್ತೀರಾ? ನೈನಿ ಓದಿದಾಳೆ, ಬರೀ ಒಂದೇ ಪೇಜ್ ಇತ್ತು, ಅದೂ ಅರ್ಧ ಹರಿದೋಗಿತ್ತು. ಇನ್ನು ಅರ್ಧದಲ್ಲಿ ಏನಿತ್ತು ಗೊತ್ತಿಲ್ಲ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು, ತಾತ ಬರೆದಿದ್ದ ರೀತಿಯಲ್ಲೇ ಎತ್ತು ಇಲ್ಲಿಗೆ ಬಂದಿತ್ತು. ನಾನು ನೈನಿ ರಾತ್ರಿ ಅದನ್ನೇ ಡಿಸ್ಕಸ್ ಮಾಡಿದ್ವಿ. ಆ ಅಳತೆಗಳೇನು, ಗುಡಿ ಇಲ್ದಿರೋ ದೇವರು ಏನು, ನಂಗೆ ಅರ್ಥ ಆಗ್ಲಿಲ್ಲ. ಆ ವಿಷಯಕ್ಕೆ ಬಂದ್ರೆ ಗಿಡದಲ್ಲಿ ದುಡ್ಡು ಬೆಳೆಯುತ್ತೆ ಅನ್ನೋ ವಿಷಯನೂ ನಮ್ಗೆ ಅರ್ಥ ಆಗ್ಲೇ ಇಲ್ಲ. ಇದೇ ವಿಶಾಲ್ ಅವರೇ, ಅದ್ರಲ್ಲಿ ಖಂಡಿತ ಅರ್ಥ ಇದೆ. ಏನು ಅಂತ ತಿಳ್ಕೋಬೇಕು. ಅರ್ಥ ಆದ್ರೆ ಅವ್ರಿಗಿಂತ ಮುಂಚೆ ನಾನು ಅದನ್ನ ಟ್ರೇಸ್ ಮಾಡ್ಬೇಕು. ನೀವೆಲ್ಲ ಕಳ್ಕೊಂಡಾಗ ಸರಿಯಾಗಿ ಯೋಚನೆ ಮಾಡಬೇಕು ಅನ್ನೋದು ಬದ್ರಿನಾಥ್ ಅವರ ಯೋಚನೆ. ನೀವು ಚಿಕ್ಕೋರಿದ್ದಾಗೆ ನಿಮ್ಮನ್ ಮದ್ವೆ ಆಗೋ ಹುಡುಗಿಗೆ ಡೈರಿ ಕೊಡು ಅಂತ ಬರ್ದಿದ್ದಾರೆ ಅಂದ್ರೆ, ನೀವು ಹೇಳ್ದಂಗೆ ಎತ್ ಕೂಡ ಇಲ್ಲಿಗೆ ಬಂದಿತ್ತು ಅಂತಂದ್ರೆ ನಿಮ್ ಯೋಗ ಬದಲಾಗೋ ಸಮಯ ಬಂದಿದೆ ಅಂತ ಇದರ ಅರ್ಥ. ಇನ್ನೊಂದ್ 10 ನಿಮಿಷದಲ್ಲಿ ಆಫೀಸಿಗೆ ಹೊರಡ್ಬೇಕು ಅಂತ ಅನ್ಕೊಂಡ್ವಿ. ಕೆಲಸ ಮಾಡ್ಕೊಂಡು ಸಮಯ ಕಳೆಯೋ ನಮ್ಗೆ ಒಳ್ಳೆ ಕಾಲ ಹೇಗ್ ಬರುತ್ತೆ, ಅದು ಹೇಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಂಬಿಕೆ ಬಿಟ್ಟು ಕೊಡೋದಕ್ಕೆ ನಮ್ಮ ಹತ್ರ ಏನು ಇಲ್ಲ ಆಚಾರ್ಯ. ಏನು ಇಲ್ಲ ಅಂತ ಯಾಕೆ ಹೇಳ್ತೀರಿ? ಬದ್ರಿನಾಥ್ ಅವ್ರು ನಿಮಗೆ ಕೊಟ್ಟಿರೋದು ಇದ್ದೇ ಇದೆಯಲ್ಲ. ಇಂಟ್ರೆಸ್ಟಿಂಗ್. ಈ ಓಲ್ಡ್ ಮ್ಯಾನ್ ಅವತ್ತು ಕುತ್ತಿಗೆ ಹಿಸ್ಕಿದ್ರು ಹೇಳಲಿಲ್ಲ, ಆದ್ರೆ ಇವತ್ತು ಇವ್ರ ಹತ್ರ ಎಲ್ಲ ಹೇಳ್ತಿದ್ದಾನೆ. ನಮ್ ತಾತ ನಮ್ಗೆ ಏನು ಕೊಡ್ಲಿಲ್ಲ, ಏನಾದ್ರೂ ಕೊಟ್ಟಿದ್ರು ಯಾವುದೇ ಕಣಕ್ಕೂ ನಾನು ತಗೊಳ್ತಿರ್ಲಿಲ್ಲ. ಯಾರ ಮುಂದೇನು ಕೈ ಚಾಚಬಾರ್ದು ಅಂತ ಹೇಳ್ದವ್ರೆ ತಗೋ ಅಂತ ನನಗೆ ಯಾಕೆ ಒತ್ತಾಯ ಮಾಡ್ತಿದ್ರು ಹೇಳಿ ಆಚಾರ್ಯ. ಯೋಚನೆ ಮಾಡಿ ವಿಶಾಲ್ ಅವ್ರೆ, ನೆನಪ್ ಮಾಡ್ಕೊಳ್ಳಿ. ನಥಿಂಗ್. ಇವ್ರ ತಾತ ಏನೋ ಕೊಟ್ರಂತೆ, ಇವನ್ ಕೊಟ್ಟಿಲ್ಲ ಅಂತಿದ್ದಾನೆ. ತಾತ ಕೊಟ್ರು ಕೊಟ್ಟಿಲ್ವೋ? ಕೊಟ್ಟಿದ್ದಾರೆ ಯಜಮಾನ್ರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.